ಯಾವ ಪ್ರಮಾಣದಲ್ಲಿ ಜಗಳ ಇದೆ ಅಂತನ್ನೋದು ಇವತ್ತು ಬಹಳಷ್ಟು ಸಾಮಾನ್ಯ ಜನರಿಗೆ ಅಂದಾಜಿಲ್ಲ. ಇವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪವರ್ ಸೆಂಟರ್ ಆಗಿರಬಾರದು ಅಂಥೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ಕಾಂಗ್ರೆಸ್ದಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಅವ್ರಿಗೆ ಇದರರ್ಥ ನಮ್ಮದೇನೋ ಡಿ ಕೆ ಶಿವಕುಮಾರ್ ಬೆಂಬಲ ಇದೆ ಅಂತಲ್ಲ, ಅಂದರೆ ಅವರವ್ರ ಬಡದಾಟಕ್ಕಾಗಿ ಈ ಒಂದು ರೀತಿಯಾದಂಥ ಒಂದು ಜಗಳ, ಯಾವುದೇ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯವಾದಂಥ ಒಂದು ನೆಗೆಟಿವ್ ಸರ್ಕಾರವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಪರಿವರ್ತನೆ ಹೊಂದಿದೆ. ಅನೇಕ ಕಡೆ ಸರಿಯಾಗಿ ಇವತ್ತಿಗೂ ವಿದ್ಯುತ್ ಸಿಗ್ತಾ ಇಲ್ಲ. ರೈತರಿಗೆ ವಿದ್ಯುತ್ ಅಂತೂ ಇವರು 7 ತಾಸು ಅಂತ ಹೇಳ್ತಾಯಿದ್ರೆ 3 ತಾಸು ವಿದ್ಯುತ್ ಸಿಗ್ತಾ ಇಲ್ಲ. ನೀವು ರಿಯಾಲಿಟಿಯನ್ನು ಮಾಧ್ಯಮದವರು ಚೆಕ್ ಮಾಡಿರಿ. ಅನೇಕ ಹಳ್ಳಿಗಳಲ್ಲಿ ವಿದ್ಯುತ್ತು ಮನೆಗಳಿಗೆ ಕೂಡ ನಿರಂತರ ಜ್ಯೋತಿ ಇದ್ದಲ್ಲಿ ಕೂಡ ಮನೆಗಳಿಗೆ ವಿದ್ಯುತ್ ಕಟ್ ಆಗ್ತಾ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಒಟ್ಟು ಪ್ರೂವ್ ಆಗ್ತಾ ಇರೋದೇನು ಅಂತಂದರೆ ಇವರು ಯಾವುದೇ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ವಿಫಲರಾಗಿದ್ದಾರೆ, ಆಡಳಿತದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ವಿಪರೀತವಾದಂಥ ಒಂದು ಒಳಜಗಳದಿಂದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ. ಯಾವ ಪ್ರಮಾಣದಲ್ಲಿ ಜಗಳ ಇದೆ ಅಂತನ್ನೋದು ಇವತ್ತು ಬಹಳಷ್ಟು ಸಾಮಾನ್ಯ ಜನರಿಗೆ ಅಂದಾಜಿಲ್ಲ. ಇವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪವರ್ ಸೆಂಟರ್ ಆಗಿರಬಾರದು ಅಂಥೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ಕಾಂಗ್ರೆಸ್ದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದರರ್ಥ ನಮ್ಮದೇನೋ ಡಿ ಕೆ ಶಿವಕುಮಾರ್ ಬೆಂಬಲ ಇದೆ ಅಂತಲ್ಲ, ಅಂದರೆ ಅವರವ್ರ ಬಡದಾಟಕ್ಕಾಗಿ ಈ ಒಂದು ರೀತಿಯಾದಂಥ ಒಂದು ಜಗಳ, ಯಾವುದೇ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯವಾದಂಥ ಒಂದು ನೆಗೆಟಿವ್ ಸರ್ಕಾರವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಪರಿವರ್ತನೆ ಹೊಂದಿದೆ. ಅನೇಕ ಕಡೆ ಸರಿಯಾಗಿ ಇವತ್ತಿಗೂ ವಿದ್ಯುತ್ ಸಿಗ್ತಾ ಇಲ್ಲ. ರೈತರಿಗೆ ವಿದ್ಯುತ್ ಅಂತೂ ಇವರು 7 ತಾಸು ಅಂತ ಹೇಳ್ತಾಯಿದ್ರೆ 3 ತಾಸು ವಿದ್ಯುತ್ ಸಿಗ್ತಾ ಇಲ್ಲ. ನೀವು ರಿಯಾಲಿಟಿಯನ್ನು ಮಾಧ್ಯಮದವರು ಚೆಕ್ ಮಾಡಿರಿ. ಅನೇಕ ಹಳ್ಳಿಗಳಲ್ಲಿ ವಿದ್ಯುತ್ತು ಮನೆಗಳಿಗೆ ಕೂಡ ನಿರಂತರ ಜ್ಯೋತಿ ಇದ್ದಲ್ಲಿ ಕೂಡ ಮನೆಗಳಿಗೆ ವಿದ್ಯುತ್ ಕಟ್ ಆಗ್ತಾ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಒಟ್ಟು ಪ್ರೂವ್ ಆಗ್ತಾ ಇರೋದೇನು ಅಂತಂದರೆ ಇವರು ಯಾವುದೇ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ವಿಫಲರಾಗಿದ್ದಾರೆ, ಆಡಳಿತದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ವಿಪರೀತವಾದಂಥ ಒಂದು ಒಳಜಗಳದಿಂದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.